ಅದು ತಿಳಿದೇ ಸಾಯ್ತಾ ಇರೋದು. ಅವನ ಹೆಸರಿನಲ್ಲಿ ಆಸ್ತಿ ಇದೆ ಅನ್ನೋದು ಕೂಡ ತಿಳಿದೇ ಇರೋ ಅವನಿಗೆ ಇವ್ರು ಸುಳ್ಳು ಸಿಗ್ನೇಚರ್ ಮಾಡಿದ್ದು ಹೇಗ್ ತಿಳಿತು ಅಂತ. ಕರೆಕ್ಟ್. ಅಂದ ಹಾಗೆ ನಾನು ಊಹೆ ಮಾಡ್ತೀನಿ, ನಿಮ್ಮ ಮಗನ ಹಿಂದೆ ಯಾವುದೋ ಒಂದು ಗ್ಯಾಂಗ್ ಇದೆ. ಏನು ಏನು ಗ್ಯಾಂಗ್? ಎಸ್, ರೌಡಿ ಗ್ಯಾಂಗು, ಕುಡುಕರ ಗುಂಪು. ಆ ನಿಮ್ಮ ಮಗ ಮದುವೆ ಆಗಿದಾನಲ್ಲ ಪೋಖ್ರಿ ಹೆಣ್ಣು, ಅವಳು ಪಟಾಲಂ. ಹಾಗಾದ್ರೆ ನಮ್ಮ ಹುಡುಗನ ಪ್ರಾಣಕ್ಕೆ ಅಪಾಯ? ಓ, ನಿಮ್ಮ ಹುಡುಗನಿಗೆ ಮಾತ್ರ ಅಲ್ಲ ರೀ, ಎಲ್ಲರ ಪ್ರಾಣಕ್ಕೂ ಭಾರಿ ಗ್ರಹಚಾರಾನೆ. ಆ ಪೋರ್ಜರಿ ಕಾಗದಾನ ಪೊಲೀಸ್ ತೋರಿ ಕೊಟ್ಟು ಎಲ್ಲರ ಮೇಲೆ ಅರೆಸ್ಟ್ ವಾರಂಟ್ ತಿನ್ನಿತ ಹೋದ. ಅಂದಹಾಗೆ ನಿಮಗೆಲ್ಲ ವಾರಂಟು ಬಂದಿಲ್ವೋ? ವಾರಂಟ್? ಲಾಯರ್ ಸಾಹೇಬ್, ಇಂಥ ಹಪತ್ನಲ್ಲಿ ನೀವೇ ನಮ್ಮನ್ನು ಕಾಪಾಡ್ಬೇಕು. ಓ ಮೈ ಗಾಡ್, ವಾಟ್ ಶಲ್ ಐ ಡೂ? ನೋಡಿಯಪ್ಪ, ನಿಮ್ಮನ್ನು ಕಾಪಾಡೋ ಪವರ್ ನನ್ನ ಕಾಲ್ನಲ್ಲಿಲ್ಲ, ನಿಮ್ಮ ಮಗನ ಕಾಲ್ನಲ್ಲಿದೆ. ಅದನ್ನು ಕಾರ್ ಹಿಡ್ಕೊಳ್ಳಿ, ಏನಾದರೂ ಅನುಕೂಲ ಆಗ್ಬಹುದು. ಸಾಧ್ಯವಿಲ್ಲ, ಉಪವಾಸ ಸತ್ರು ಸರಿನೆ, ಅವನ್ ಕಾಲ್ ಹಿಡಿಯಲ್ಲ. ವೆರಿ ವೆರಿ ಗುಡ್, ಹಾಗೇ ಮಾಡಿ. ಚೀಟಿಂಗ್ ಕೇಸ್ನಲ್ಲಿ ನರಳಿ, ಕೋರ್ಟ್ಗೆ ಅಲೀರಿ, ಕ್ರಿಮಿನಲ್ಸ್ ಅನ್ನೋ ಹೆಸರಿನಲ್ಲಿ ಪೇಪರ್ನಲ್ಲಿ ನಿಮ್ಮ ಫೋಟೋ ಹಾಕಿಸ್ಕೊಳ್ಳಿ, ಹಾಯಾಗಿ ಸೆಂಟ್ರಲ್ ಜೈಲಿನಲ್ಲಿ ರೆಸ್ಟ್ ತಗೊಳ್ಳಿ, ರೆಸ್ಟ್. ಗೀತಾ, ಜೈಲ್ ಪಾಲಾದ್ರೆ ಊರವ್ರ ಮುಂದೆಲ್ಲ ತಲೆ ತಗ್ಗಿಸ್ಬೇಕು, ಇದಾದ್ರೆ ನಿನ್ನ ಮಗನ ಮುಂದೆ ತಾನೆ? ಅವನು ಒಬ್ಬನೇ ಆದ್ರೆ ಪರವಾಗಿಲ್ಲ, ಆದ್ರೆ ಜೊತೆಲೆ ಲಂಬಾಣಿ ಗೂಬೆ ಬೇರೆ ಇದೆಯಲ್ಲ. ಆ ಗೂಬೆಯನ್ನು ಬಿಟ್ಟು ನಿಮ್ಮ ಮಗ ದ್ರಾಬೆ ಕದಲೋ ಹಾಗೆ ಇಲ್ವೇ, ಅಲ್ಲಿರೋದು ಪಾಯಿಂಟ್. ಅವನ್ ಕದಲ್ದ ಇದ್ರೆ ನಮ್ ಗತಿ ಶ್ರೀಮಂತ ರಮಾರಮಣ. ಹಾಗಾದ್ರೆ ನೀವೆಲ್ಲ ಹೋಗಿ, ನಾನ್ ಬರೋಲ್ಲ. ನಿನ್ನೆವರೆಗೂ ಚೆನ್ನಾಗಿ ಇತ್ತು ಸರ್, ಇವತ್ತು ತುಂಬಾ ಸುಸ್ತಾಗಿದ್ದಾರೆ. ಏನ್ ಪರವಾಗಿಲ್ಲಮ್ಮ, ನಾಲ್ಕು ದಿನ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಈ ಔಷಧಿನ ದಿನಕ್ಕೆ 3 ಸಾರಿ ಕೊಡ್ತಾ ಬನ್ನಿ. ಅತ್ತೆ, ನಾನು ಹೋಗಿ ಔಷಧಿ ತರ್ತೀನಿ, ನೀನ್ ಇವ್ರನ್ನ ಸ್ವಲ್ಪ ನೋಡ್ಕೋ. ಮಿಸ್ಟರ್ ಕೃಷ್ಣಮೂರ್ತಿ, ಬೇಕಾದ್ರೆ ಲಕ್ಷ್ಮಿ ಇಲ್ಲೇ ಬಿಟ್ಬಿಟ್ಟು ಹೋಗ್ತೇನೆ. ಬಿಟ್ಟು ಹೋಗ್ಲಿಂದ ತಾನೇ ಕರೆಸಿದ್ದೀನಿ. ಆ ಲಂಬಾಣಿ ಗೂಬೆ ಮರೆತು ಬೀಗದ ಕೈನ ಮಂಚದ ಮೇಲೆ ಇಟ್ಟಿದ್ಲು. ಅವಳು ತಿಳಿದೆ ಇವೆಲ್ಲ ತಂದಿಡ್ತಾ ಇದ್ದೀನಿ. ನಡೀರಿ ಹೋಗೋಣ, ನಮ್ಮ ಅಣ್ಣನ ಮನೆಗೆ ಹೋಗಿ ನಾವಿಬ್ರು ಸುಖವಾಗಿರೋಣ. ಈ ಹಾಯ್ ಮನೇಲಿ ಇರೋದಕ್ಕೆ ನಾನೇನ್ ತಿಳ್ಕೊಳ್ಳಲ್ವೇ? ಇವಾಗ ಕೆಲಸದವ್ರು ಹಾಗೆ ನೋಡ್ತಿದ್ದಾರೆ, ನಾಳೆ ಮನೆಯಿಂದ ಆಚೆ ಕಟ್ತಾರೆ. ಅದಕ್ಕೆ ಹೇಳೋದು ಬೆಳಕಿದ್ದಾಗ ಬದುಕೋ ಮಾರ್ಗ ನೋಡು ಅಂತ. ನೀನು ಆಯ್ತಾ ನಾವು ಒಳ್ಳೇದಲ್ವೇ? ಯಾವಾಗ ತಗಲು ಪಟ್ಟಿ ಕೊಡ್ತಾರ ಏನೋ, ಕಣಿ ಬೇರೆ ಹೇಳ್ತಾ ಇದ್ರ ನನ್ ಕಣಿ. ಪರವಾಗಿಲ್ಲ, ಈ ಮನೆಯಲ್ಲಿ ನನ್ನ ಒಬ್ಳನ್ ಬಿಟ್ಟು ಉಳಿದವ್ರೆಲ್ಲ ಜಾಣ್ರೆ.